ಸೊ ನಾಯಿ ಬೊಗಳುತ್ತಿತ್ತು ತಂತಾನೆ. ಅದಕ್ಕೆ ಕೇಳಿದೆ, ನೀ ಬೊಗಳಿದರೆ ದೇವಲೋಕ ಹಾಳೇನೆಂದು. ನಾಯಿ ಬೊಗಳುತ್ತಿತ್ತು ತಂತಾನೆ, ಅದಕ್ಕೆ ಕೇಳಿದೆ ನೀ ಬೊಗಳಿದರೆ ದೇವಲೋಕ ಹಾಳೇನೆಂದು. ಎಲ್ಲರೂ ಕೇಳ್ತಿದ್ದೀನಿ ಇವಾಗ. ಅದೇನನ್ನುತ್ತೆ ವಾಪಸ್ಸು, ಅದಕ್ಕೊಂದ್ಸರಿ ಏನಾದರೂ ಒಂದು ದೇವ್ರ ಮಾತು ಅಂತ ಕೊಟ್ಬಿಟ್ರೆ ಏನು ಮಾತಾಡ್ಬೋದು? ಬೌಬೌ ಅನ್ನೋಕ್ಕಿಂತ ಮತ್ತೆ ಅದೇನಂತ ಹೇಳ್ಬೋದು ನಿಮಗೆ ಅಂದರೆ, ದೇವಲೋಕ ಬಿಡು ನೀ, ಈಗಿರುವ ಲೋಕವ ಹಾಳು ಮಾಡಿದ್ದು ಯಾವ ನಾಯಿಗಳೆಂದಿತ್ತು? ಮರು ಉತ್ತರಕ್ಕೆ ಉತ್ತರ ಸಿಕ್ಕಿತು, ನಾಯಿ ಯಾರೆಂದು. ಸೊ ನಾಯಿ ರೊಚ್ಚಿಗೆದಾಗ, ಈಗ ನಾ ರೊಚ್ಚಿಗೆದಾಗ ಬರ್ದ ಕವಿತೆ ಇದು. ಸೊ ಎಲ್ಲರೂ ಕವಿ ಇದು ಕಂಪ್ನಿಯಲ್ಲಿ ಕೆಲಸ ಮಾಡೋರೆ, ಎಲ್ಲ ಕಂಪ್ನಿಗೆ ಹೋಗೋರೆ. ಸೊ ತುತ್ತರ್ಸ ನೈಟ್ ಶಿಫ್ಟ್ ಒಂದು. ಸೊ ನೈಟ್ ಶಿಫ್ಟು ಒಂದು ರೀತಿ ಓಕೆ, ಮುಂಜಾನೆ ನಮ್ಗೆ 6 ಗಂಟೆಗೆ ಏಳುವ ಅವಕಾಶ ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ. ಸೊ ನೀನು ನಾ ಬರ್ತಿದ್ದೆ ಯಾವಾಗ 3 ಗಂಟೆಗೆ ಆಫೀಸು. ಸೊ ನಾವು ಹೊರಡಬೇಕಾಗಿದ್ದು 1 ಗಂಟೆ, ಯಾಕಂದ್ರೆ ಊಟ ಮಾಡಬೇಕು. ಸೊ ನಾವು ಮಾಡೋದು ಊಟ, ರಾತ್ರಿ ಊಟ ಅಷ್ಟೇ. ಮುಂಜಾನೆ ನಾಷ್ಟ ಮರ್ತೆ ಬಿಡ್ಬೇಕು ನೈಟ್ ಶಿಫ್ಟ್ ಇದ್ದವ್ರು. ಸೊ ಏನಾಗುತ್ತಂದರೆ ನಾವು ನೈಟ್ ಶಿಫ್ಟ್ ಹೋಗಿ ಬಂದಾಗ ಮ್ಯಾನೇಜರ್ ಕೆಲಸ ಕೊಡೋನು, ಕೆಲಸನೇ ತುಂಬ ಇರುವಾಗ ಮತ್ತು ನೈಟಲ್ಲಿ ಮತ್ತೊಂದು ಕೆಲಸ. ಸೊ ಬಿಟ್ಟಾಗ 3 ಗಂಟೆ ಆಗ್ತಿತ್ತು ರಾತ್ರಿ ಬರ್ಬೋದು. ಸೊ ಹೋದಾಗೂ 1 ಗಂಟೆ, ರಾತ್ರಿ ಬಂದಾಗೂ 1 ಗಂಟೆ, ಅದ್ರ ಮೇಲೆ ಒಂದು ಬರೆದಿದ್ದು. ಸೊ ಬಿಟ್ಟಾಗ 1 ಗಂಟೆ, ಕಣ್ಣು ಉರಿಯುತ್ತಾ ನೀರಿಡಲಾರಂಭಿಸಿತು, ಕೈ ನೋವನ್ನು ಯಾರಿಗೆಳಂದಿತು, ಮನ ಮಲಗಲು ಹಪಹಪಿಸಿ ಮೆದಳು ಕನಸಿಗೆ ಕನವರಿಸಿತು. ತೂ ಸಾಕೆಂದಿತಿ ಬಾಳಗಾಡಿ, ಸುಡು ಎಂದಿತಿ ಆ ನಿನ್ನ 5 ಅಂಕಿಯ ಸಂಬಳವ ದಪ್ಪದ ಬಿಡಿಗೀಚಿ, ಆಯಾಸ ಸೇದಿ ಮಲಗಿತಿ ಬಡ ಜೀವ, ಸತ್ತೇ ಎನ್ನುವಷ್ಟರಲ್ಲಿ ಬೆಳಗಿನ ಜೀವನ ದರ್ಶನ. ಮತ್ತೆ ಹೊರಟಾಗ ಮತ್ತೂ 1 ಗಂಟೆ.